ನಿನ್ನೆ ವೀರಸೇವಾ ಲಿಂಗಾಯತ ಪಂಚಮಸಾಲಿ ಸಮಾಜದಿಂದ ಕೂಡಲ ಸಂಗಮದ ಪೀಠದ ಪೂಜ್ಯರಾಗಿರುವಂತ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಮತ್ತು ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮನೆಯ ಮುಂದೆ ಧರಣಿಯನ್ನು ಮಾಡುವಂತ ಸಂದರ್ಭದಲ್ಲಿ 2A ಮೀಸಲಾತಿಯನ್ನು ಮಾಡಲಿಕ್ಕೆ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರು ಈ ತೊಂದರೆ ಮಾಡ್ತಾ ಇದ್ದಾರೆ ಅನ್ನುವಂತ ಆಪಾದನೆಯನ್ನು ನಿನ್ನೆ ದಿವಸ ಅವರು ಮಾಡಿದ್ದಾರೆ ಈ ಆಪಾದನೆ ಸತ್ಯಕ್ಕೆ ದೂರವಾಗಿರುವಂತದ್ದು ಯಡಿಯೂರಪ್ಪನವರು ಸಮಸ್ತ ವೀರಸೇವ ಲಿಂಗಾಯತ ಸಮಾಜಕ್ಕೆ ಒಬ್ಬರು ಆಧಾರ ಸ್ತಂಭವಾಗಿ ಈ ಸಮಾಜ ಸಂಪೂರ್ಣ ಸರ್ವತೋಮುಖವಾಗಿ ಅಭಿವೃದ್ಧಿ ಆಗಲಿಕ್ಕೆ ಒಂದು ಪ್ರಾಧಿಕಾರವನ್ನು ಮಾಡುವ ಮುಖಾಂತರ ಇತಿಹಾಸದಲ್ಲಿ ಮೊಟ್ಟಮೊದಲಿಗೆ 500 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿರುವಂತವರು ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರು ಹಿಂದಿನ ಅವಧಿಯಲ್ಲಿ 2008 ರಿಂದ 13 ರಲ್ಲಿ ನಮ್ಮ ಸರ್ಕಾರ ಇದ್ದಾಗ 2010 ರಲ್ಲಿ ಈ ವೀರಸೇವ ಲಿಂಗಾಯತ ಉಪಸಮಿತಿಗಳಿಗೆ ಉಪಜಾತಿಗಳಿಗೆ ಜಾತಿ ಮೀಸಲಾತಿಗಳನ್ನು ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಉಪಸಮಿತಿಯನ್ನು ಮಾಡಿ ಆ ಉಪಸಮಿತಿಯಲ್ಲಿ ಸನ್ಮಾನ್ಯ ಸಿಎಂ ಉದಾಸಿ ಅವರು ಬಸವರಾಜ ಬೊಮ್ಮಾಯಿ ಅವರು ನಾನು ಮತ್ತು ನಾರಾಯಣ ಸ್ವಾಮಿ ಅವರು ಆ ಕಮಿಟಿಯಲ್ಲಿ ಇದ್ದೀವಿ ಆ ಸಂದರ್ಭದಲ್ಲಿ 2A ಮೀಸಲಾತಿಗೆ ವೀರಸೇವ ಲಿಂಗಾಯತ ಪಂಚಮಸಾಲಿ ಯಾವುದೇ ಜಾತಿ ಕಾಲಂದಲ್ಲಿ ಇರದೇ ಇರುವಂತ ಸಂದರ್ಭದಲ್ಲಿ ಅದನ್ನ 3B ಕಾಲಂದಲ್ಲಿ ಮಾಡಿಕೊಟ್ಟಿರುವಂತವರು ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರು ಅವತ್ತಿನಿಂದ ಇಲ್ಲಿವರೆಗೆ ಈ ಸಮಾಜವನ್ನು 2A ಮಾಡಿಸಿಕೊಡ್ಬೇಕು ಅನ್ನುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಈ ಸಮಾಜಕ್ಕೆ ಬೇರೆ ಬೇರೆ ವಿಚಾರಗಳು ಬಂದಾಗ ಅವರ ಬಡತನದಿಂದ ಮೇಲೆ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿರುವಂಥವರು ಸನ್ಮಾನ್ಯ ಯಡಿಯೂರಪ್ಪನವರು.